ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಡಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಅಂದುಕೊಂಡಂತಾಗಿದ್ರೆ ಇವತ್ತು ಬರಬೇಕಿತ್ತು ರಿಸಲ್ಟ್ ಸಾರಿ ಒಂದನೇ ತಾರೀಕು ಬರಬೇಕಿತ್ತು ರಿಸಲ್ಟ್ ಬಟ್ ತರ್ಟಿತ್ತೆ ಬೇಗನೆ ಬಿಡುಗಡೆ ಮಾಡಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿ ಕೂಡ ಮಾಡಿದ್ವು ನಾವೆಲ್ಲ ಆಲ್ರೆಡಿ ಬೇಗ ಪ್ರೊವಿಜನಲ್ ರಿಸಲ್ಟ್ ಬಿಟ್ಟಿದ್ದಾರೆ ಅಂದರೆ ಮೀನ ರಿಸಲ್ಟು ಬೇಗ ಬರುವಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ರಿಸಲ್ಟ್ ಕೂಡ ಬಂತು ಎಲ್ಲ ಕೂಡ ವಿದ್ಯಾರ್ಥಿಗಳನ್ನು ನೋಡ್ಕೊಂಡಿದ್ದೀರಾ ಮೈನ್ ಆಗಿ ಸೀಟು ಹಂಚಿಕೆ ವೇಳೆ ಪಟ್ಟಿಬೇಕೇನೋ ಅನ್ನೋದು ಹೇಳ್ತಾ ಇದ್ದೀನಿ ಚಾಯ್ಸ್ ಎಂಟ್ರಿ ಕೂಡ ಎನೇಬಲ್ ಆಗಿದೆ ನಾನು ವಿಡಿಯೋ ಮಾಡೋದು ಮಾಡ್ತಾ ಇರೋದು ಈಗ ಹನ್ನೊಂದು ಗಂಟೆ ಈಗ ಪ್ರೆಸೆಂಟ್ ಒಂದು ಊಟ ಎಸ್ ಪರ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಹನ್ನೊಂದು ಗಂಟೆಯಿಂದ ಎನೇಬಲ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ಮೊದಲು ಸೀಟ್ ಇದು ಮಾತಾಡ್ತೀನಿ ಚಾಯ್ಸ್ ಎಂಟ್ರಿನ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ ಆಯ್ಕೆ ಮಾಡೋದು ಕಡ್ಡಾಯ ಆಗಿರುತ್ತೆ ಗ್ಯಾಪ್ ನೋಡ್ಕೊಳ್ಳಿ ಚಾಯ್ಸ್ ಎಂಟ್ರಿ ಆಯ್ಕೆ ಮಾಡೋದು ಚಾಯ್ಸ್ ಎಂಟ್ರಿ ಮಾಡೋದು ನೀವು ಕಡ್ಡಾಯ ಆಗಿರುತ್ತೆ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇಂದಿನಿಂದ ಅಂದರೆ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಿಮಗೆ ಮೂರನೇ ತಾರೀಕು ಸೆಪ್ಟೆಂಬರ್ ಮೂರನೇ ತಾರೀಕು ಎಷ್ಟು ಗಂಟೆ ಗಂಟೆ ಹನ್ನೆರಡು ಗಂಟೆ ಹನ್ನೆರಡು ಪಿ ಎಂವರೆಗೂ ನಿಮಗೆ ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ ಅರ್ಥ ಆಯಿತಾ ನೀವು ಚಾಯ್ಸ್ ಎಂಟ್ರಿ ಕೂಡ ಮಾಡ್ತೀರಾ ಇಲ್ಲಿ ಚಾಯ್ಸ್ ಒನ್ ಆಯ್ಕೆ ಒನ್ನು ಇಲ್ಲಿ ನಾಲ್ಕು ಆಯ್ಕೆಗಳಿರ್ತವೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ಫೋರ್ ಚಾಯ್ಸ್ ಫೋರ್ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಇಲ್ಲಿ ಯಾರೆಲ್ಲ ಚಾಯ್ಸ್ ಬಂದು ಕೊಡ್ತೀರಾ ನನಗೆ ಸಿಕ್ಕಿರೋ ಕಾಲೇಜ್ ಆಗಿದೆ ಹೋಗಿ ಅಡ್ಮಿಷನ್ ಹಾಕ್ತೀನಿ ಅಂದರೆ ಚಾಯ್ಸ್ ಒನ್ ಯಾರು ಚಾಯ್ಸನ್ನು ಕೊಡ್ತೀರ ಅವರು ಸಿ ಡಿ ಅವರು ಸಿ ಡಿ ಅವ್ರು ಹೇಳ್ತಾ ಇದ್ದೀನಿ ಅಡ್ಮಿಷನ್ ಆರ್ಡರ್ನೆಲ್ಲ ಮಾಡ್ಕೋಬೇಕು ಮಾಡಬೇಕಾಗುತ್ತೆ ಮೊದಲು ಫೀಸ್ನ ಕಟ್ಟಬೇಕು ಸಾರಿ ಮೊದಲು ಫೀಸ್ನ ಕಟ್ಟಬೇಕು ನಂತರ ಅಡ್ಮಿಷನ್ ಆರ್ಡರ್ ಆರ್ಡನ್ನು ಮಾಡ್ಕೋಬೇಕು ನಿಮ್ಮ ಡಾಕ್ಯುಮೆಂಟ್ ಒಂದಿಗೆ ಕಾಲೇಜಿಗೆ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ ನೀವು ಅಡ್ಮಿಷನ್ ಆರ್ಡರ್ ಮಾಡಿಕೊಂಡು ಅಡ್ಮಿಷನ್ ಆಗಬೇಕು ಇದು ಬಂದ್ಬಿಟ್ಟು ಎರಡ ಚಾಯ್ಸ್ ಒನ್ ಎಂಟ್ರಿ ಮಾಡ್ತೀರಾ ಹಂಗೆ ಸಿಕ್ಕಿರೋ ಸಿಡಿ ಇಷ್ಟ ಆಗಿದೆ ನಾನು ಹೋಗಿ ಅಡ್ಮಿಷನ್ ಆಗ್ತಾಯಿದ್ದೀನಿ ಅಂತ ಅಂದರೆ ಚಾಯ್ಸ್ ಒನ್ ಕೊಡ್ತೀರಾ ಇಲ್ಲಿ ಡೇಟ್ನ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಸೇಮ್ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ನಿಮಗೆ ನಾಲ್ಕನೇ ತಾರೀಕು ಟೈಮ್ ಇದೆ ನಾಲ್ಕನೇ ತಾರೀಕು ಸಂಜೆ ನಾಲ್ಕನೇವರೆಗೂ ಟೈಮ್ ಇದೆ ಬ್ಯಾಂಕಿಂಗ್ ಅವರ್ ಒಳಗಡೆ ನೀವು ಫೀಸ್ ಪೇಮೆಂಟನ್ನು ಕೂಡ ಮಾಡ್ಕೋಬೇಕು ನಿಮಗೆ ಗ್ಯಾಪ್ ಮಾಡಿಕೊಡಿ ಬ್ಯಾಂಕಿಂಗ್ ಅವರ್ ಏನಿದೆ ಅಲ್ಲಿ ನೀವು ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ ನಂತರ ಅಡ್ಮಿಷನ್ ಡೌನ್ಲೋಡ್ ಮಾಡೋದಕ್ಕೆ ಐದನೇ ತಾರೀಕು ವರ್ಗ ಕೊಟ್ಟಿದ್ದಾರೆ ಸೇಮ್ ಪ್ರೊಸೆಸ್ ನಂತರ ರಿಪೋರ್ಟ್ ಬಂದುಬಿಟ್ಟು ಐದನೇ ತಾರೀಕು ಸಂಜೆ ಐದುವರೆ ಅಂತ ಕೊಟ್ಟಿದ್ದಾರೆ ಸೇಮ್ ಪ್ರೊಸೆಸ್ ಬೇಕಾದ್ರೆ ನೀವು ಇವತ್ತೇ ಬೇಕಾದ್ರೆ ನೀವು ಏನಂದರೆ ಇವತ್ತೇ ನೀವು ಚಾಯ್ಸನ್ನು ಎಂಟ್ರಿ ಮಾಡಿ ಇವತ್ತೇ ಬೇಕಾದ್ರೆ ನೀವು ಫೀಸ್ನ ಕಟ್ಟಿ ನಂತರ ನೀವು ಇವತ್ತೇ ಬೇಕಾದ್ರೆ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ನಾಳೆ ಒಳಗಡೆ ಅಥವಾ ನಾಳೆ ಒಳಗಡೆ ಅಥವಾ ಐದನೇ ತಾರೀಕು ಟೈಮ್ ಟೈಮಿಂದ ಯಾವಾಗ ಬೇಕಾದ್ರೂ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು ಇದು ಯಾರ ಚಾಯ್ಸ್ ಬಂದು ಕೊಟ್ಟಿದ್ದಾರೆ ಅವರು ಬೇರೆಯವ್ರು ಏನು ಕತೆ ಅಪ್ಪ ಬೇರೆ ಚಾಯ್ಸ್ ಕೊಡ್ತೀನಿ ಅಂದರೆ ಸೇಮ್ ಚಾಯ್ಸ್ನ ಎಂಟ್ರಿ ಮಾಡ್ತೀರಾ ಸಬ್ಮಿಟ್ ಮಾಡ್ತೀರಾ ಓಕೆ ಯಾಕಂದರೆ ಚಾಯ್ಸ್ ಟು ಕೊಟ್ಟವರು ಚಾಯ್ಸ್ ತ್ರೀ ಕೊಟ್ಟವರು ನೆಕ್ಸ್ಟ್ ಒನ್ಗೆ ಹೋಗ್ತೀರಾ ಚಾಯ್ಸ್ ಫಾರ್ ಕೊಟ್ಟವರು ಸಿ ಟಿ ಕೌನ್ಸಿಲಿಂದ ಹೊರಗಡೆ ಹೋಗ್ತೀರಾ ಸಿಂಪಲ್ ಅರ್ಥ ಆಯಿತಾ ಚಾಯ್ಸ್ ಅವರು ಹೋಗ್ತಾರೆ ಫೀಸ್ನ ಕಟ್ತಾರೆ ಅಡ್ಮಿಷನ್ ಆಡಲೋ ಮಾಡ್ತಾರೆ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ ಇಷ್ಟು ಪ್ರೊಸೆಸ್ ಕೂಡ ಕೊಟ್ಟಿದ್ದಾರೆ ನೋ ಗ್ಯಾಪ್ ನೋಡ್ಕೊಳ್ಳಿ ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ ಐದನೇ ತಾರೀಕು ಲಾಸ್ಟ್ ಡೇಟು ನಿಮಗೆ ಪೇಮೆಂಟ್ ಮಾಡೋದಕ್ಕೆ ನಾಲ್ಕನೇ ತಾರೀಕು ಲಾಸ್ ಡೇಟು ರೀತಿ ಅಡ್ಮಿಷನ್ ಡೌನ್ಲೋಡ್ ಮಾಡೋದಕ್ಕೆ ಐದನೇ ತಾರೀಖು ಲಾಸ್ಟ್ ಡೇಟ್ ಇದೆ ಇಷ್ಟೊಳಗೆ ನೀವು ಎಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ನಂತರ ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ಮೂರನೇ ತಾರೀಕು ಆಗುತ್ತೆ ಯಾಕೆ ಯಾಲ್ವೂ ಟೈಮ್ ಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳು ಚಾಯ್ಸ್ನ ಮಾಡಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸಲ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ರೆ ನಂತರ ನೀವು ಮತ್ತೆ ನೀವು ಬದಲಾವಣೆ ಕೂಡ ಮಾಡೋಕ್ಕಾಗೋದಿಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಿಕ್ಕೇಜ್ ತೃಪ್ತಿ ಆದರೆ ಎಲ್ಲ ಮಾತು ಕೇಳಿ ಪೇರೆಂಟ್ಸ್ ಜೊತೆ ಮಾತಾಡಿ ಒಳ್ಳೆಯ ರಿಸೆಕ್ಷನ್ ತಗೊಳ್ಳಿ ತಗೊಂಡು ತಗೊಂಡು ತಗೊಳ್ಳಿ ಏಕೆಕಿ ಆದರೆ ಕನ್ನಡ ಕೂಡ ಎಕ್ಸ್ಟೇನ್ ಕೂಡ ತೆಗೆದುಕೊಳ್ಳಿ ಹೋಗಬೇಡಿ ಇದು ಇದು ನಂತರ ಚಾಯ್ಸ್ ಏನು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಏನು ಹೇಳುತ್ತ ಬಗ್ಗೆ ನೀಟಾಗಿ ತಿಳಿಸ್ಕೊಳ್ತೀನಿ ಚಾಯ್ಸ್ ಒನ್ ಅಂದರೆ ನಿಮಗೆ ಸಿಂಪಲ್ ನಿಮಗೆ ಇಷ್ಟ ಆಗಿದೆ ಅವಾಗ ಅಡ್ಮಿಷನ್ ಆಗ್ತೀರ ಅಂತ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಬಗ್ಗೆ ನಿಮಗೆ ಸಪ್ರೇಟಾಗಿ ವೀಡಿಯೋ ಕೂಡ ಮಾಡಿ ನಾವು ನೀಟಲ್ಲಾಗಿ ನಿಮಗೆ ಮಾಹಿತಿ ಕೊಡ್ತೀವಿ ಇದು ಸೀಟ್ ಇದಾಯಿತು ಇದು ಶೆಡ್ಯೂಲ್ ಕೂಡ ಮಾಡಿದ್ದಾರೆ ನಂತರ ಪ್ರವೇಶಕ್ಕೆ ಹೋಗಿ ಯು ಜಿ ನೀಟ್ಗೆ ಹೋಗ್ತೀನಿ ನೀಟ್ ವಿದ್ಯಾರ್ಥಿಗಳದು ಕೂಡ ಹೇಳ್ತೀನಿ ಆಲ್ರೆಡಿ ಅಧಿಸೂಚನೆ ಕೂಡ ಮಾಡಿದ್ದಾರೆ ಅದನ್ನು ವಿದ್ಯಾರ್ಥಿಗಳು ಗಮನಿಸ್ಬೋದು ಆಲ್ರೆಡಿ ಅಧಿಸೂಚನೆ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳು ಗಮನಿಸ್ಬೋದು ನೋಡಿ ಆಲ್ರೆಡಿ ಬಿಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಚಾಯ್ಸ್ ಮಾಡ್ತಾರೆ ಫೋರ್ ಚಾಯ್ಸಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ ನೀವು ನೀಟಾಗಿ ಇಂಡಿಕೇಟ್ ಮಾಡಿ ಚಾರ್ಜ್ ಎಂಟ್ರಿ ಮಾಡಿ ಅಂತ ಹೇಳಿದಾರೆ ಅವರಿಗೆ ಮೂರನೇ ತಾರೀಕು ವರೆಗೂ ವಿದ್ಯಾರ್ಥಿಗಳ ಟೈಮ್ ಕೊಟ್ಟಿದ್ದಾರೆ ಚಾರ್ಜ್ ಎಂಟ್ರಿ ಮಾಡೋದಕ್ಕೆ ಥರ್ಡ್ವರೆಗೂ ಅದೇ ರೀತಿ ಪೇಮೆಂಟ್ ಬಂದ್ಬಿಟ್ಟು ಫೋರ್ತ್ ಫೋರ್ತ್ವರೆಗೂ ನಿಮಗೆ ಟೈಮ್ನಾಗ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡೋದಕ್ಕೆ ಚಾಯ್ಸ್ ಒಂಚೆ ಇಷ್ಟು ಕ್ಯಾಂಡಕ್ಕೆ ಫೋರ್ತ್ವರೆಗೂ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ ಅಂದರೆ ಚಾಯ್ಸ್ ಒಂಚು ಅಂದರೆ ನಿಮ್ಗೆ ಗೊತ್ತಿರೋ ಓಲ್ಡ್ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಅದೇ ರೀತಿ ಇಲ್ಲಿ ನೀವು ಏನಂದರೆ ಒರಿಜಿನಲ್ ಡಾಕ್ಯುಮೆಂಟ್ನ ನೀವು ಡೆಪಾಸಿಟ್ ಮಾಡಬೇಕು ಪಿ ಜಿ ಅದಕ್ಕೆ ಕೂಡ ಟೈ ಫೋರ್ತ್ವರೆಗೂ ನಿಮಗೆ ಟೈಮ್ನಾಗ ಕೊಟ್ಟಿದ್ದಾರೆ ಯಾರು ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಎಮ್ ಬಿ ಬಿ ಎಸ್ ಗೌರ್ಮೆಂಟ್ ಅವರು ಎನ್ ಆರ್ ಐ ಅವರು ಮ್ಯಾನೇಜ್ಮೆಂಟ್ ಅವರು ಅದ್ರ ಬಗ್ಗೆ ಕೆ ಯರು ಇನ್ಸ್ಟ್ರಕ್ಷನ್ನ ಮಾಡ್ತಾರೆ ನಂತರ ಅಡ್ಮಿಷನ್ ಡೌನ್ಲೋಡ್ ಮಾಡೋದಕ್ಕೆ ಪೇಮೆಂಟ್ ಮಾಡೋದಕ್ಕೆ ಎಲ್ಲ ಎರಡನೇ ತಾರೀಕಿಂದ ಐದನೇ ತಾರೀಕು ವರೆಗೂ ನೀಟೋರಿಗೆ ಟೈಮ್ ಇದೆ ಐದನೇ ತಾರೀಕು ಸಂಜೆ ಐದುವರೆವರೆಗೂ ನೀವು ರಿಪೋರ್ಟ್ ಮಾಡೋದಕ್ಕೆ ಕಾಲೇಜಿಗೆ ಟೈಮ್ ಇದೆ ನೀಟ್ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ ಚಾಯ್ಸ್ ಒಂದು ಎಷ್ಟು ಚಾಯ್ಸ್ ಇದು ಚಾಯ್ಸ್ ಎಂಟ್ರಿ ಏನು ಫೀಸ್ ಏನು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವೀಡಿಯೋ ಮಾಡ್ಕೊಡ್ತೀನಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಮೂರನೇ ತಾರೀಕು ಟೈಮ್ ಇದೆ ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ ಯೂಟಿಲೈಸ್ ಮಾಡ್ಕೊಳ್ಳಿ ಪೇಮೆಂಟಿಗೆ ನಾಲ್ಕನೇ ತಾರೀಕು ಟೈಮ್ ಇದೆ ನಂತರ ಕೆ ಎ ಆಫೀಸ್ಗೆ ಹೋಗಿ ಯಾರ್ಯಾರು ಡಾಕ್ಯುಮೆಂಟ್ ಕಟ್ಟಬೇಕು ಅಂತ ಡಾಕ್ಯುಮೆಂಟ್ನ ಸಲ್ಲಿಸಬೇಕು ಅಂತ ಅದನ್ನು ಕೂಡ ಮಾಹಿತಿ ಕೊಡ್ತಾರೆ ಕೆ ಆರ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅದು ಎರಡರಿಂದ ನಾಲ್ಕನೇ ತಾರೀಕು ಟೈಮ್ ಇದೆ ನಂತರ ಅಡ್ಮಿಷನ್ ಅಡೌಲ್ ಮಾಡೋದಕ್ಕೆ ಎರಡರಿಂದ ಐದನೇ ತಾರೀಕು ಟೈಮ್ ಇದೆ ನಂತರ ನೀವು ರಿಪೋರ್ಟ್ ಮಾಡೋದಕ್ಕೆ ಐದನೇ ತಾರೀಕು ಒಳಗೂ ನಿಮಗೆ ಟೈಮ್ ಇದೆ ಇದ್ರ ಬಗ್ಗೆ ಡೇಲ್ ಆಗಿ ಚಾಯ್ ನಟ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು